ಎಷ್ಟೊತ್ತು ಅಂತ ಹೇಗೆ ಕೂತಿರ್ತೀರಾ ಅಂಕಲ್? ಪಟಾಕಿ ಹೊಡೆಯಲ್ವಾ? ಹೊಡಿತೀನಮ್ಮ, ಆದ್ರೆ ಈಗಲ್ಲ, ಮೊದಲು ನನ್ನ ತಂಗಿ ಬರಬೇಕು. ಈ ಪಟಾಕಿ ಹೊಡೆಯೋ ಕಾರ್ಯಕ್ರಮ ಅವಳ ಕೈಯಿಂದಾನೆ ಶುರು ಆಗ್ಬೇಕು, ಆಮೇಲೆ ನಾನು ನಿಮ್ ಜೊತೆ ಎಲ್ಲ ಸೇರ್ಕೊಂಡು ಹೊಡಿತೀನಿ. ಶಾಂತಿ ಆಂಟಿ ಯಾವಾಗ ಬರ್ತಾರೆ ಅಂಕಲ್? ನಾನು ಅವಳನ್ನೇ ಕಾಯ್ತಾ ಇದ್ದೀನಿ. ಬುದ್ಧಿ, ಈ ಪಟಾಕಿನೆಲ್ಲ ಮಕ್ಕಳಿಗೆ ಹಂಚಿಕೊಡು. ಯಾಕೆ ಬುದ್ಧಿ? ಅವಳೇನು ಬರಲ್ಲ ಕಣೋ. ಅವಳು ಬರಂಗಿದ್ದಿದ್ರೆ ಈ ಅಣ್ಣನ ಇಷ್ಟೊತ್ತು ಕಾಯಿಸ್ತಾ ಇರಲಿಲ್ಲ. ನೀರು ತುಂಬ ಹಬ್ಬಕ್ಕೆ ಬಂದ್ಬಿಡ್ತಾ ಇದ್ಲು. ಅವಳೇನು ಬರಲ್ಲ ಅನ್ಸುತ್ತೆ. ಅದು ಸತ್ಯ ಬುದ್ಧಿ. ಈ ಮಕ್ಕಳು ಹೇಳಿದಾಗೆ ಬೆಳಕು ಹರಿದ್ರೆ ಮುಂದಿನ ದೀಪಾವಳಿನೇ ಬಂದ್ಬಿಡುತ್ತೆ. ನಾಳೆ ನಾನೇ ಹೋಗಿ ಯಾಕೆ ಬರಲಿಲ್ಲ ಅಂತ ನೋಡ್ಕೊಂಡ್ಬರ್ತೀನಿ. ಆಯ್ತು, ಹಂಗೆ ಮಾಡಿ ಬುದ್ಧಿ. ಇಲ್ಲ ಮಗು, ನೀನ್ ಕೂತ್ಕೋ ಬಾ. ಪರವಾಗಿಲ್ಲಪ್ಪ, ನೀವ್ ಕೂತ್ಕೊಳ್ಳಿ. ಎಷ್ಟೊತ್ತು ಅಂತ ನಿಂತಿರ್ತೀರಾ? ಪರವಾಗಿಲ್ಲ, ನಂಗೆ ನಿಂತ ಅಭ್ಯಾಸವಿದೆ, ನೀನ್ ಕೂತ್ಕೊಳ್ಳಮ್ಮ. ಪರವಾಗಿಲ್ಲಪ್ಪ, ಕೂತ್ಕೊಳ್ಳಿ. ನಾನು ಹೇಳ್ತಾ ಇಲ್ವಾ ನೀನ್ ಕೂತ್ಕೊಳ್ಳಮ್ಮ ಅಂತಂದ್ರೆ? ಕೂತ್ಕೊಳ್ಳೋಕೋಸ್ಕರ ಯಾಕೆ ಇಷ್ಟೊಂದು ಚರ್ಚೆ? ನೀವ್ ವಯಸ್ಸಾದವರು, ಅವ್ರ ಹೆಣ್ಮಗು, ನೀವು ಕೂತ್ಕೊಳ್ಳೋ ಧರ್ಮ? ದೇವರು ನಿಲ್ಲ, ಚೆನ್ನಾಗಿರ್ತೀರ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊ. ಇಟ್ಸ್ ಓಕೆ. ಎಲ್ಲರೂ ನಿಂತ ಕೆಲಸ ಕೆಲಸ ಅಂತ ಪಟ್ಟಣದ ಕಡೆ ಹೋಗ್ತಾ ಇದ್ರೆ ನೋಡು ಬಸ್ ಯಾವ ತರ ರಶ್ ಆಗಿರುತ್ತೆ. ಕೂತ್ಕೊಳ್ಳೋಕೆ ಸ್ಥಳ ಇರೋಲ್ಲ. ಏನೋ ಪುಣ್ಯಾತ್ಮರು ಬಿಟ್ಕೊಟ್ರು. ನಿಮಗ್ ನನ್ ಕೆಲಸ ಮಾಡೋದು ಇಷ್ಟ ಇಲ್ಲ, ಅದಕ್ಕೆ ಬಸ್ಗೆ ಯಾಕೆ ಬೈತೀರಾ? ಅಲ್ಲ, ಮನೇಲಿ ಇದ್ದಿದ್ರೆ ನಿನ್ಗೆ ಏನಾಗ್ತಿತ್ತು? ನಾಳೆ ಮನೆ ಕಾರ್ಬಾರ್ ಯಾರು ನೋಡ್ಕೊಳ್ಳೋರು? ಮನೇಲಿ ಇರೋದಾದ್ರೆ ನನ್ನ ಯಾಕೆ ಓದಿಸಿದ್ರಿ? ಓದ್ದೇ ಇದ್ರೆ ಮದುವೆ ಮಾಡೋದು ಕಣಮ್ಮ. ಮದ್ವೆನೇ ಆಗದೆ ಹೋದ್ರೆ? ನಿನ್ನ ಜೀವನಕ್ಕೆ ನೀನೇ ಆಧಾರವಾಗಿದ್ದು ಇನ್ನೊಬ್ಬರನ್ನ ಅವಲಂಬಿಸಿ ಇರ್ಲಿ ಅಂತ ನೀನ್ ಓದ್ಸಿರೋದು. ಅಲ್ಲಪ್ಪ, ನೀನ್ ಹೇಳೋದೇನ ಸರಿನೆ, ಆದ್ರೆ ನಾನ್ ದುಡಿಯಕ್ ಹೋಗದೆ ಇದ್ರೆ ನೀನು ಅಮ್ಮ ಸುಖವಾಗಿರಕ್ಕಾಗತ್ತಾ? ಅಲ್ಲಮ್ಮ, ಯಾಕಮ್ಮ ಇಷ್ಟೊಂದು ಹಠ ಮಾಡ್ತೀಯ? ಎಲ್ಲ ನಿಂದೆ ಆಗೋಯ್ತು. ನನ್ ಮಾತು ಸ್ವಲ್ಪ ಕೇಳಮ್ಮ. ಇನ್ ಮುಂದೇನಾದ್ರೂ ನೀನು ಅಮ್ಮ ಜೀವನ ಪರ್ಯಂತ ಸುಖವಾಗಿರ್ಬೇಕು ಅಂದ್ರೆ ನಾನ್ ದುಡಿಲೇಬೇಕು. ನಾನ್ ಯಾರ ಮಾತನ್ನು ಕೇಳಲ್ಲ. ನಾನ್ ಓದಿರೋದು ವೇಸ್ಟ್ ಆಗ್ಬಾರ್ದಪ್ಪ, ಸಾರ್ಥಕ ಆಗ್ಬೇಕು. ಆಯ್ತಮ್ಮ, ನಿನ್ ಇಷ್ಟ ಬಂದಾಗ ಮಾಡ್ಕೊ ಹೋಗಮ್ಮ. For more updates, like, comment, subscribe to our channel.
ಆರ್ಡರ್ ಬೇರೆ ಮಾಡಿರಲ್ಲ. ಇವನ್ ತಂಗಿನ ಆ ಶಾತ್ನೂರನ್ ತಮ್ಮ ಒನ್ ಪ್ಲಸ್ ಒನ್ ಮಾಡ್ದ, ಇವನು ಅವನ್ ತಲೆನ ಒಂದ್ ಮೈನಸ್ ಮಾಡ್ದ. ನಮ್ ಬಾಕಿ ದಿಲ್ಕ ಅದಕ್ಕೆ ಈ ರಾಜಮರ್ಯಾದೆ. ಯಾರು ನೀವು? ನೀನೀಗ ರೇಜರ್ ಅರ್ಧದಲ್ಲಿದ್ದೀಯ. ಇವಳು ಬಂದವ್ರಿಗೆಲ್ಲ ಬಾಗಿಲು ತೆಗೆದು ಎಲೆ ಅಡಿಕೆ ಮಡಚ್ಕೊಟ್ಟು ಖುಷಿ ಕೊಡು ಭಾಗೀರಥಿ ಲೈಲ ನಮ್ಮ ಅಕ್ಕ ಬಾವಾ. ಗ್ರಹಚಾರ ನಮ್ಮದಾದ್ರೆ ಅನಾಚಾರ. ಎಷ್ಟು ಸರಿ ದೇಹನ ಕೊಡ್ತೀವಿ ಯಾಕೆ ಹೇಳು? ಬದುಕೋದು ಅನಿವಾರ್ಯ ಅದಕ್ಕೆ. ಆದ್ರೆ ನಮ್ ದೇಹನ ಯಾರ ಜೊತೆ ಹಂಚ್ಕೋತೀವಿ ಹೇಳಿ? ನಿಮ್ಮಂತ ಗಂಡಸ್ರ ಜೊತೆ ತಾನೆ? ನಮ್ಮ ಹತ್ರ ಬರೋರೆಲ್ಲ ಬರೀ ದೇಹನ ಹಂಚ್ಕೊಳ್ಳೋರು. ಹೃದಯ ನಂಚ್ಕೊಳ್ಳೋ ಗಟ್ಸಿದ್ರೆ ನಮಗೂ ಒಂದು ಹೃದಯ ಇದೆ ಅನ್ನೋದನ್ನ ನಾವು ತೋರಿಸ್ತೀವಿ. ಕಾಫಿ ತಗೊಳ್ಳಿ. ಬೇಡ, ಇದು ಹೋಟೆಲ್ನಿಂದ ತಂದಿರೋದು, ನಾನ್ ಮಾಡಿದ್ದಲ್ಲ. ಸೋ ಇದನ್ನ ನೀವು ಕುಡಿದ್ರೆ ನಿಮ್ ಶೀಲ ಏನು ಹೋಗ್ಬಿಡಲ್ಲ. ಕಾಫಿ ಹೋಟೆಲ್ದಾದ್ರೂ ಕೊಟ್ಟಿರೋದು ನನ್ನ ಕೈಯಿಂದ, ಅದು ಸೆರಗಾಸೋ ಒಬ್ಬ ಸೂಳೆ ಕೈಯಿಂದ. ಪಾಪ ನಿಮ್ ಶೀಲನೇ ಹೊರಟೋಯ್ತಲ್ಲ. ಹಲೋ ಸೋಲ್ಜರ್, ಹೇಗಿದ್ಯಾ? ನಮ್ಮ ಆತಿಥ್ಯ ನಿನಗೆ ಇಷ್ಟ ಆಯ್ತಾ? ಇದನ್ನ ಆತಿಥ್ಯ ಅಂತಾರ? ಈ ನಿನ್ನ ವೇಷವಾಟಿಕ ಅಡ್ಡಾದಲ್ಲಿ ನನಗೆ ನೆಟ್ಟು ಉಸಿರಾಡಕ್ಕೂ ಆಗ್ತಾ ಇಲ್ಲ. ಇನ್ನು ಒಂದು ನಿಮಿಷನೂ ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ಅದನ್ನ ಹೇಳಬೇಕಾದವನು ನೀನಲ್ಲ, ನಾನು. ನೀನು ಇಲ್ಲಿ ಇರೋದು, ಇಲ್ಲಿಂದ ಆಚೆ ಹೋಗೋದು, ಇದೆಲ್ಲ ಒಬ್ಬನಿಷ್ಟ. ಬೈ ಗಾಡ್ಸ್ ಗ್ರೇಸ್ ಅದು ನನಗೆ ಸಿಕ್ಕಿರೋ ಪಟ್ಟ. ನೀನು ಒಮ್ಮೆ ಇಲ್ಲಿ ಕಾಲಿಟ್ಟ ಮೇಲೆ ಇಲ್ಲಿಂದ ಆಚೆ ಹೋಗಬೇಕು ಅಂದ್ರೆ ಈ ರೇಜರ್ ಹೇಳಿದ್ರೆ ಮಾತ್ರ. ಯಾವನ್ ಕಾಯ್ತ ನಿನ್ನಿಷ್ಟಕ್ಕೆ? ನೀನೇನ್ ಹಿಟ್ಲರ? ನೀನ್ ನಮ್ ವೈರಿ ತಮ್ಮನ್ ತಲೆ ತೆಗೆದವನು ಅಂತ ಸುಮ್ಮನಿದ್ದೀನಿ. ಬೇರೆ ಯಾರಾದ್ರೂ ಇಷ್ಟೊಂದು ಎತ್ತರ ಟೋನಲ್ಲಿ ಮಾತಾಡಿದ್ರೆ ಇಷ್ಟೊತ್ತಿಗೆ ಅವನ್ ಪ್ರಾಣನ ವಿಶ್ವಾಮಿತ್ರ ಹರಿಶ್ಚಂದ್ರನ್ಗೆ ಆಕಾಶಕ್ಕೆ ಕವಡೆ ಹಾರಿಸು ಅಂದ ಹಾಗೆ ನಿನ್ನ ಕುತ್ತಿಗೆನ ಹಾರಿಸ್ಬಿಡ್ತೈತೆ. ನೀನ್ ಇಲ್ಲಿಂದ ಹೊರಗಡೆ ಹೋಗುವಾಗಿಲ್ಲ. ನೀನ್ ಆ ಪೊಲೀಸ್ನವ್ರಿಗೂ ಬೇಕಾದವನು, ನನ್ನ ವೈರಿ ಶಾಕ್ ಮೋರನ್ಗೂ ಬೇಕಾದವನು. ಆದ್ರಿಂದ ನೀನ್ ನನ್ನ ಅಡ್ಡಾದಲ್ಲಿರೋದೇ ಸೇಫ್. ನಿಮ್ಮ ರೌಡಿಯಿಸಂನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನನ್ನನ್ನ ಯಾಕೆ ಬಲಿ ಪಶು ಮಾಡ್ತೀರಾ? ನೀವು ಎಷ್ಟು ಬೇಕಾದ್ರೂ ಹೊಡೆದಾಡ್ಕೊಂಡು ಸಾಯ್, ನನ್ನ ನಾನು ಪಾಡಿಗೆ ಬಿಟ್ಬಿಡಿ. ನಾನು ಇಲ್ಲಿ ಇರೋನು ಅಲ್ಲ, ನಿಮ್ಮ ದಾರಿಗೆ ಬರೋನು ಅಲ್ಲ. ಅದು ಅಷ್ಟು ಸುಲಭ ಅಲ್ಲ ಚಂದ್ರು. ನೀನೀಗ ಪಾಪಿಗಳ ಲೋಕದಲ್ಲಿ ಕಾಲಿಟ್ಟಾಗಿದೆ. ಹೋರಾಡೋದು ಒಂದೇ ದಾರಿ, ನೋ ಕ್ವಶನ್ ಆಫ್ ಗೋಯಿಂಗ್ ಬ್ಯಾಕ್, ಅಂಡರ್ಸ್ಟ್ಯಾಂಡ್? ನಿನಗಾಗಿ ಪೊಲೀಸು ಕೋರ್ಟು ಎಲ್ಲ ನಮ್ಮ ಹತ್ರನೇ ಇದೆ. ಈ ರೇಜರ್ ಅಡ್ಡಾದಲ್ಲಿ ಕಾಕಿ ಕಾದಿ ಕಾವಿ ಈ ಮೂರು ಕಾ ಅಂತ ಬಾಯಿ ಬಿಟ್ಕೊಂಡು ಬರ್ತವೆ. ಯು ಜಸ್ಟ್ ರಿಲ್ಯಾಕ್ಸ್, ಹೋಗ್ಬೇಕು ಅಂದ್ರೆ ನಾವೇ ಕಳಿಸ್ಕೊಡ್ತೀವಿ. ಲೈಲಾ ಟೇಕ್ ಕೇರ್. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.